ಸಾಯಂಕಾಲ ಪೇಮೆಂಟ್ ಸಾಂಗ್ಲ್ಲ ಮುಗಿದೋಗೋಯ್ತು, ಸಾಂಗ್ ಮುಗೀತು, ಆ ಮೂಟೆ ಇಟ್ಕೊಂಡು ಪೇಮೆಂಟ್ನ ಎಲ್ಲರಿಗೂ ಅವ್ರವ್ರಿಗೆ ಹೋಗ್ಬೇಕು ಪೇಮೆಂಟು ಅಂತ ಅಲ್ಲಿ. ಅಂದರೆ ಯಾರು ಏಜೆಂಟ್ ಕೈಲಿ ಹೋಗ್ಬಾರ್ದು, ಇದು ದುಡ್ಡು ಅವ್ರು ಯಾರು ಕಷ್ಟಪಟ್ಟಿದ್ದೋ ಅವ್ರಿಗೆ ದುಡ್ಡು ಹೋಗ್ಬೇಕು ಅಂತೇಳಿ ಅಲ್ಲಿ ಪೇಮೆಂಟ್ ಕೊಡ್ತಾಯಿದ್ರು ತೆಗೆದು. ಕಲಾಮಾಧ್ಯಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಮರಿಬೇಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸರ್, ಉಪ್ಪಿ ಸರ್ದು ನಾನು ಕಾಂಚನ 2 ಮಾಡಿದೆ ಸರ್, ಅವ್ರ ಜೊತೆಗೆ ವರ್ಕು. 2 ಸಾಂಗ್ ಮಾಡಿದೆ ಅವ್ರದ್ದಲ್ಲಿ, ಒಂದು ಲೈಟಾಗಿ ನಿನ್ಮೇಲೆ ಲವ್ ಆಗೈತೆ ಅಂತ ಒಂದು ಸಾಂಗು, ಅದು ಇಲ್ಲಿ ಮಾಡಿದ್ವಿ, ತುಂಬ ಚೆನ್ನಾಗಿ ಕಲರ್ಫುಲ್ಲಾಗಿ ಮಾಡಿದ್ವಿ. ಇನ್ನೊಂದು ಸಾಂಗು ಮಂಗಳೂರಲ್ಲಿ ಹೋಗಿ ಮಾಡಿದ್ವಿ ಸಾಂಗು. ಎರಡೂ ತುಂಬ ಅದ್ಭುತವಾಗಿ ಬಂತು ಸಾಂಗ್ಸ್ಗಳು. ಆ ಉಪ್ಪಿ ಸರ್ ಜೊತೆಗೆ ಡೈರೆಕ್ಟಾಗಿ ಕೂತ್ಕೊಂಡು, ಅವ್ರ ಜೊತೆಗೆ ಟೋಪಿ ವಾಲ ಒಂದು ಸಿನಿಮಾ ಮಾಡಿದ್ದೆ. ಅವಾಗ ಅಷ್ಟು ನಾವು ಟಚ್ ಇರಲಿಲ್ಲ ನನಗೆ ಟೋಪಿ ವಾಲ ಒಂದು ಸಿನಿಮಾ ಮಾಡಬೇಕಂದ್ರೆ, ಬರೀ ನಾನು ಡೈರೆಕ್ಟರ್ ಜೊತೆಗೆ ವರ್ಕ್ ಮಾಡಿ ಸಾಂಗ್ ಮುಗಿಸ್ಕೊಟ್ಟು ಬಂದಿದ್ದೆ ನಾನು ಅದರಲ್ಲಿ. ಈ ಸಿನಿಮಾದಲ್ಲಿ ಏನಾಯಿತು, ಪರ್ಟಿಕ್ಯುಲರ್ ಡೈರೆಕ್ಟ್ರು ಆಮೇಲೆ ಉಪ್ಪಿ ಸರ್ ಕರೆಸಿ ಕೇಳೋದು ಯಾವ ಥರ ಮಾಡ್ತೀರಾ, ಏನು ಮಾಡ್ತೀರಾ ಅಂತ ಹೇಳಿ ಕರೆಸಿ, ನನಗೆ ನನ್ನ ಇನ್ವಾಲ್ವ್ಮೆಂಟು ನನ್ನ ಒಂದು ವರ್ಕ್ ನೋಡಿ ಭಾಳ ಖುಷಿಪಟ್ಟರು ಅವರು ಆ ಟೈಮಲ್ಲಿ. ಅಂದರೆ ಒಂದು ಫೋರ್ಸ್ ಇದೆ ಅವ್ರ ಹತ್ರ, ಮುರುಳಿ ಮಾಷ್ ಹತ್ರ ಒಂದು ಏನೋ ಒಂದು ಎನರ್ಜೆಟಿಕಲ್ಲಿ ಮಾಡ್ತಾಯಿದ್ದಾರೆ ಅವರು ಅಂಥೇಳಿ ನಂಗೆ ಭಾಳ ಸಪೋರ್ಟ್ ಮಾಡಿದ್ರು. ಆ 2 ಸಾಂಗ್ ಮಾಡಬೇಕು ಅಂದ್ರೂ, ಯಾಕಂದರೆ ಎಲ್ಲ ಪೇಂಟಿಂಗ್ ಎಲ್ಲ ಮಾಡಿಕೊಂಡು ಹುಡುಗರಿಗೆಲ್ಲ 3 ಥರ ವೆರೈಟಿ ಮಾಡಿದ್ವಿ. ಒಂದು ಹುಲಿವಶದ್ದು, ಒಂದು ಯಕ್ಷಗಾನದ್ದು, ಇನ್ನೊಂದು ಬಂದು ಇದು ಕೀಲ್ಕೋ ಗೊಂಬೆ ಬರುತ್ತಲ್ಲ ಸರ್, ಆ ಥರದ್ದು ಗೊಂಬೆಗಳು, ಗೊಂಬೆ ಕುಣಿತದ್ದು, ಈ ಥರ ಡ್ಯಾನ್ಸರ್ಸ್ಗೆಲ್ಲ ಪೇಂಟಿಂಗ್ ಮಾಡಿಸಿ ಆ ಥರ ಮಾಡಿಸಿದ್ವಿ ನಾವು ಅದರಲ್ಲಿ. ಅದ್ರ ಜೊತೆಗೆ ಇವ್ರು ಮಾಡಿಸಿದ್ವಿ, ತುಂಬ ಬೇರೆ ಕಲರ್ಫುಲ್ಲಾಗಿ ಬಂತು ಸಾಂಗ್ ಅದು. ಅದೇ ಥರ ಮಂಗ್ಳೂರಿಗೆ ಹೋಗಿದ್ವಿ, ಮಂಗಳೂರಲ್ಲೂ ಒಂದು ಸಾಂಗ್ ಮಾಡಿದ್ವಿ, ಅಲ್ಲಿಯೂ ಅಷ್ಟೇ ಉಪ್ಪಿ ಸರ್ ಬಗ್ಗೆನೇ ಸಾಂಗ್ ಅದು. ಆ ಸಾಂಗೂ ಅಷ್ಟೇ ತುಂಬ ಚೆನ್ನಾಗಿ ಬಂತು ಆ ಸಾಂಗ್ ನಮಗೆ. ಅದಕ್ಕೆ ಮುಂಚೆ ನಾನು ನಂದ ಸರ್ ಡೈರೆಕ್ಷನಲ್ಲಿ ಇದು ಮಾಡಿದ್ದೆ, ಇದು ಯಾವುದು, ಮುಕುಂದ ಮುರಾರಿ, ಅದು ಅವ್ರದ್ದು ದೇವ್ರನ್ನ ಬಯ್ಯೋ ಸಾಂಗ್. ಅದನ್ನು ಅಷ್ಟೇ ಅವ್ರಿಗೆ ಒಂದು ಬೇರೆ ಥರನೇ ಸಾಂಗ್ ಮಾಡಬೇಕು ಅಂಥೇಳಿ ಅದೊಂದು ಸಾಂಗ್ ಮಾಡಿಕೊಟ್ಟಿದ್ವಿ. ಯಾಕಂದರೆ ಉಪೇಂದ್ರ ಸರ್ ಜೊತೆಗೆ ಒಂದು ಮುಖಪರಿಚಯ ಇತ್ತು ನಮಗೆ ಅವ್ರ ಜೊತೆಗೆ, ಅದರಿಂದ ನಮಗೇನು ತೊಂದಿರಲಿಲ್ಲ. ಅವರು ಅಷ್ಟೇ ಕಂಫರ್ಟಬಲಾಗಿ ನಮಗೆ ಅದು ವರ್ಕ್ ಮಾಡಿದ್ರು. ಆಮೇಲೆ ಅವ್ರದ್ದೇನು ಇನ್ನೊಂದು ಸಿನಿಮಾ ಫಾರಿಂಗ್ ಹೋಗಿ ಮಾಡ್ಕೊಂಬಂದೆ, ಅದು ಇನ್ನೂ ರಿಲೀಸ್ ಆಗಿಲ್ಲ, ಬಂದಿಲ್ಲ ಅದು. ಅವ್ರ ಜೊತೆಗೆ ಈ ಥರ ಒಂದು ಸಿನಿಮಾಗಳು ಮಾಡ್ಕೊಂಡು ಹೋಗಿದ್ದೀವಿ ಅದರಲ್ಲಿ. ಸರ್, ನಿಮ್ಮ ಕೆರಿಯರ್ನ ಮರೆಯಲಾರದ ಕೆಲವು ಎಕ್ಸ್ಪೀರಿಯನ್ಸಸ್? ಸರ್, ನನ್ನ ಕೆರಿಯರಲ್ಲಿ ಏನಾಗಿತ್ತು ಅಂದರೆ, ನಾನು ಅಸ್ಟೆಂಟ್ ಆಗಲ್ಲ, ಡ್ಯಾನ್ಸರಾಗಿ ಒಂದು ಸಿನಿಮಾಗೆ ಹೋಗಿದ್ದೆ ಸರ್, ಹಿಂದಿ ಸಿನಿಮಾ ಅದು. ಅದು ಅಕ್ಷಯ್ ಕುಮಾರ್ ಹೀರೋ, ಚಿನ್ನಿ ಪ್ರಕಾಶ್ ಡ್ಯಾನ್ಸ್ ಮಾಸ್ಟ್ರು, ಹಿಂದಿ ಸಿನಿಮಾ ಅದು. ಅದು ಚಿನ್ನಿ ಪ್ರಕಾಶ್ ಮಾಸ್ಟ್ರು ಯಾವಾಗಲೂ ಅಂದರೆ ಎಲ್ಲ ಮನೆ ಮೇಲೆ ನಿಲ್ಲಿಸೋದು, ಗೋಡೆ ಮೇಲೆ ನಿಲ್ಲಿಸೋದು, ಈ ಥರದೇ ಜಾಸ್ತಿ ಅವ್ರದ್ದು ಡ್ಯಾನ್ಸರ್ಸ್ನ. ಹಾಂ, ಡ್ಯಾನ್ಸರ್ಸ್ಗಳನ್ನೆಲ್ಲ ಮೇಲೆ ನಿಲ್ಲಿಸ್ಬಿಡ್ತಾರೆ, ನಡುಕ್ತಾ ಇರ್ಬೇಕು ನಾವು ಮೇಲೆ ಡ್ಯಾನ್ಸ್ ಮಾಡೋದು. ಹ್ಞೂ, ಅಲ್ಲಿ ಮಾಡಬೇಕು, ಅಲ್ಲಿ ಒಂಥರ ಹಂಚು ಮನೆ ಮೇಲೆಲ್ಲ ನಿಲ್ಲಿಸ್ಬಿಡ್ತಾರೆ. ಅಲ್ಲಿ ಊಟಿಗೆ ಹೋಗಿದ್ದೀವಿ, ಅಲ್ಲಿ ನಮ್ಮನ್ನೆಲ್ಲ ನಿಲ್ಲಿಸ್ಬಿಟ್ಟಿದ್ದಾರೆ ಅಲ್ಲೆಲ್ಲ ಮೇಲೆ, ಎಲ್ಲ ಡ್ಯಾನ್ಸ್ ಮಾಡ್ತಾಯಿದ್ದೀವಿ ಸರ್ ಎಲ್ಲ. ಸರಿ, ಈಗ ನಮಗೆ ದುಡ್ಡೇ ನೋಡಿಲ್ಲ ಸರ್ ನಾವು ಆ ಟೈಮಲ್ಲಿ, ದುಡ್ಡುಗಳು ಪೇಮೆಂಟ್ ಅನ್ನೋದೇ ನೋಡಿಲ್ಲ ನಾವು. ಅಂದರೆ ಅಷ್ಟು ದೊಡ್ಡ ಪೇಮೆಂಟ್ ಅನ್ನೋದು ಒಂದೇ ಸರಿ ನೋಡಿಲ್ಲ. ನಾನು ಒಂದು 4 ಜನ ಕರ್ಕೊಂಡೋಗಿದ್ದೆ, ನನ್ನ ಸ್ಟೂಡೆಂಟ್ಸ್ನ ನಾನು ಜನ ಕರ್ಕೊಂಡೋಗಿದ್ದೆ. ನಮಗೇನು 1,000 ರೂಪಾಯಿ ಕೊಡೋದು ಪೇಮೆಂಟ್ ಹೆಚ್ಚು, ಅವಾಗ 1,000 ರೂಪಾಯಿ ಪೇಮೆಂಟ್ ಅವಾಗ ಇದ್ದಿದ್ದು. ಹಿಂದಿ ಸಿನಿಮಾ ಹೋಗಿದ್ವಿ ಅವಾಗ, ಆ ಟೈಮಿಗೆ 3,000 ರೂಪಾಯಿ ಪೇಮೆಂಟು ಟ್ರಿಪಲ್. ಹಾಂ, 3,000, ಒಬ್ರಿಗೆ 3,000 ರೂಪಾಯಿ. ನಮ್ಮ 4 ಜನ ಸೇರಿದೆ, 3, 6, 9, 12,000 ರೂಪಾಯಿ ಸರ್, 12,000 ರೂಪಾಯಿ ಪೇಮೆಂಟು ನನಗೆ ನನ್ನ ಹತ್ರ ಕೊಡ್ತಾಯಿದ್ದಾರೆ. ಅಂದರೆ ಸಾಯಂಕಾಲ ಪೇಮೆಂಟ್, ಸಾಂಗ್ಲ್ಲ ಮುಗಿದೋಗೋಯ್ತು, ಸಾಂಗ್ ಮುಗೀತು, ಆ ಮೂಟೆ ಇಟ್ಕೊಂಡು ಪೇಮೆಂಟ್ನ ಎಲ್ಲರಿಗೂ ಅವ್ರವ್ರಿಗೆ ಹೋಗ್ಬೇಕು ಪೇಮೆಂಟು ಅಂತ ಅಲ್ಲಿ. ಅಂದರೆ ಯಾರು ಏಜೆಂಟ್ ಕೈಲಿ ಹೋಗ್ಬಾರ್ದು, ಇದು ದುಡ್ಡು ಅವ್ರು ಯಾರು ಕಷ್ಟಪಟ್ಟಿದ್ದೋ ಅವ್ರಿಗೆ ದುಡ್ಡು ಹೋಗ್ಬೇಕು ಅಂತೇಳಿ ಅಲ್ಲಿ ಪೇಮೆಂಟ್ ಕೊಡ್ತಾಯಿದ್ರು ತೆಗೆದು. ಹ್ಞೂ ಸರ್, ಅಲ್ಲಿ ಮೂಟೆ ಇಟ್ಕೊಂಡಿದ್ರು ಅಲ್ಲಿ ಊಟಿಯಲ್ಲಿ, ಆ ಸಾಂಗ್ ಮುಗಿಬೇಕಂದ್ರೆ ಮೂಟೆಯಲ್ಲಿ ಇಟ್ಕೊಂಡು ಆ ದುಡ್ಡು ತೆಗಿಯೋರು, ದುಡ್ಡು ತೆಗೆದು ಅವ್ರ ಹೆಸರೇನೋ, ಅವ್ರ ಹೆಸರು 4 ಜನ, ಯಾರು ಮಾಸ್ಟರ್ ಯಾರ ಜೊತೆಗೆ ಹೋದ, 5-4 ಜನ, 1,200 ರೂಪಾಯಿ ಕೊಟ್ಟರು ಸರ್. ನಮ್ಮನ್ನ ಕರ್ಕೊಂಡೋಗಿದ್ದವರು ಇಲ್ಲಿಂದ ಕರ್ಕೊಂಡೋಗಿದ್ರು, ಒಂದು ನಮ್ಮ ಟೋಟಲ್ ನಮ್ಮನ್ನ ಒಬ್ಬರನ್ನ ಕರ್ಕೊಂಡೋಗಿದ್ದು. ಅಂದರೆ ಫುಲ್ಲು ಟೋಟಲ್ ಅಲ್ಲಿ ಬ್ಯಾಚ್ ಹತ್ರ ಕೈ ಒಂದು 50-60 ಜನ, ಒಬ್ರು ಇನ್ಚಾರ್ಜಲ್ಲಿ ನಾವು ಹೋಗಿರ್ತೀವಿ. ಈ ಊರು ಕೇಳಿ ಕೊಟ್ಟಲಿಲ್ಲ, ಅವ್ರೇನು ಮಾಡಿದ್ರು, ಅವ್ರು ಯಾರು ಬಂದಿದ್ದಾರೋ ಇಂಡಿವಿಜುವಲಾಗಿ ಕರೆದು ನಮಗೆ ಕೊಟ್ಬಿಟ್ರು. ಸರಿ, ಇದು ಈ ದುಡ್ಡೇನಾದರೂ ಅವ್ರ ಹತ್ರ ಹೋಯ್ತು ಅಂದರೆ ನಮಗೆ ಬರಲ್ಲ ದುಡ್ಡು ಅಂತೇಳಿ ರಾತ್ರಿ ಹೇಳದೆ ಕೇಳದೆ ಇದ್ದು ಬಿದ್ದು ಓಡಿಸಲು ಊಟಿಯಿಂದ. ಸಾಂಗ್ ಮುಗೀತೋ ಇಲ್ವೋ ಯಾರಿಗೂ ಹೇಳಿಲ್ಲ, ಪೇಮೆಂಟ್ ಬಂತು, ನಾವು 4 ಜನ ನೋಡಿದ್ವಿ, ಏಯ್ ಹೊರಟು ಬಿಡೋಣ ಕಣೋ, ಇಲ್ಲಾಂದರೆ ಅಲ್ಲಿ ಇವ್ರು ಕೊಡಬೇಕಾಗತ್ತೆ ಎಲ್ಲ ನಮಗೆ, ಒಂದು 5% ಸಿಗೋದಿಲ್ಲ, 1,000 ರೂಪಾಯಿ ಸಿಗೋದಷ್ಟೇ, ಕಷ್ಟಪಟ್ಟು 6-5 ದಿವಸ ಮಾಡಿದ್ದೀವಿ, ಬೇಡ ಹೊಲ್ಟ್ಬಿಡ ಅಂಥೇಳಿ ಎಲ್ಲ ಅವರವರು ಸರ್ ಬಸ್ ಹತ್ಕೊಂಡು ಎಲ್ಲಿ ಏನು ಸಿಗುತ್ತೋ ಸೀಟ್ ಸಿಕ್ಕಿಲ್ಲ ಪರವಾಗಿಲ್ಲ, ಫ್ರಂಟಲ್ಲಿ ಕೂತ್ಕೊಂಡು ಅಲ್ಲಿ ಕೂತ್ಕೊಂಡು ಹೋಗ್ತಾ ಇರೋದು.
ನಾವು ಅದೇ ಟೈಮಿಗೆ ಹತ್ಬಿಟ್ಟಿದ್ವಿ, ಬಸ್ ಹತ್ಬಿಟ್ಟಿದ್ದೀವಿ. ಮೂರು ಜನ ಸೀಟ್ ಇಲ್ಲ, ಫ್ರಂಟ್ ಡ್ರೈವರ್ ಪಕ್ಕದಲ್ಲಿ ಈ ಕಡೆ ಮೂರು ಸೀಟ್ ಬರುತ್ತೆ, ಈ ಕಡೆ ಒಂದು ಮೂರು ಸೀಟ್ ಹಿಂಗೆ ಬರುತ್ತೆ ಹಿಂದೆ. ಅಲ್ಲಿ ಕೂತ್ಕೊ, ನಾವು ಇಬ್ಬರು ಕೂತ್ಕೊಂಡು ನಾವು ಮೂರು ಜನ ಕೂತಿದ್ದೀವಿ ಸರ್, ಇದೆಲ್ಲ ಫುಲ್ ಆಗ್ಬಿಟ್ಟು. ನಾವು ಮುಂದೆ ಕೂತ್ಕೊಂಡೇ ಹೋಗ್ತಾ ಇದ್ದೀವಿ ಸರ್. ಅವನು ಡ್ರೈವರ್ ಹೋಗೋ ಸ್ಪೀಡ್ ನೋಡಿದ್ರೆ ಇವನು ಏನಪ್ಪ, ಇವನು ಈ ರೇಂಜ್ ಹೋಗ್ತಾವನೆ. ಅವನು ಕಟ್ಟಿಂಗ್ಸ್ ಎಲ್ಲ ಹಿಂಗೆಲ್ಲ ತಿರುಗಿಸಿ ಹಿಂಗೆ ತಿರುಗಿಸಿ ತಿರುಗಿ ತಿರುಗಿಸಿ ಹೋಗ್ತಾ ಇದ್ದಾನೆ ಅವನು. ತೊಗೊಂಡೋಗಿ ಇಳಿಸ್ದ ಸರ್ ಒಂದು ಬೆಟ್ಟದ ಇದಕ್ಕೆ, ಒಂದು ಇದಕ್ಕೆ ಫ್ರಂಟ್ ವೀಲ್ ಇಳಿದು ಹೋಗ್ಬಿಟ್ಟಿದೆ ಸರ್, ಫ್ರಂಟಲ್ಲಿ ಹಿಂಗೆ ಬ್ಯಾಕ್ ವೀಲ್ ಬಂದು ಕಚ್ಕೊಂಡಿದ್ದ ಇದಕ್ಕೆ. ಅಂದರೆ ಅಲ್ಲಿ ಇದು ಬರ್ತಲ್ಲ ಸರ್, ಕಾಂಪೌಂಡ್ ಥರ ಕಟ್ಟಿರ್ತಾರಲ್ಲ ಸರ್, ಅದು ಕಟ್ಟೆ ಕಟ್ಟೆ ಕಟ್ಟಿರ್ತಾರಲ್ಲ ಸರ್, ಅಲ್ಲೆಲ್ಲ ಕೂತ್ಕೊಳ್ಳೋ ಕಟ್ಟೆ ಕಟ್ಟಿರ್ತಾರಲ್ಲ ಸರ್, ಆ ಕಟ್ಟೆಗೆ ತಗಲಾಕೊಂಡು ನಿಂತಿದೆ ಸರ್ ವೀಲು. ಹ್ಞೂ ಸರ್, ಫುಲ್ಲು ಕೊರಿತಾ ಇದೆ, ಚಳಿ ಏನು ಇದಿಲ್ಲ. ನಾವು ಹಿಂಗಿಂದ ನೋಡ್ತೀವಿ, ನಮಗೇನು ಗೊತ್ತಾಗ್ತಾಯಿಲ್ಲ. ಮುಂದೆ ಇಳಿದಷ್ಟು ಎಗ್ರು ಜಂಪ್ ಮಾಡಿ ಈ ಕಡೆ ಕೂತ್ಕೊಂಡ್ಬಿಟ್ಟಿದ್ವಿ ನಾವು ಹಂಗೆ. ಅಂದರೆ ಈ ಕಡೆ ಬಂದು ಅಯ್ಯಯ್ಯೋ ಅಂತ, ಮುಂದೆ ಇದ್ದೀವಿ ನಾವೇ ಮುಂದೆ ಇರೋದು, ಯಾರು ಮುಂದೆ ಇಳಿಬೇಡ್ರಿ, ಎಲ್ಲ ಎಲ್ಲ ಪಾಪ ನಿದ್ದೆ ಗಂಡಲ್ಲಿ ಎಲ್ಲರೂ ಇಳಿಯಕ್ಕೆ ಹೋಯ್ತಾ ಇದ್ದಾರೆ ಹಿಂಗೆ, ಮುಂದೆ ಬಿದ್ದು ಬಿದ್ದೋಗ್ತಾರೆ ಡೋರ್ ತೆಗೆದ್ರೆ. ಹ್ಞೂ ನೈಟು, ಹ್ಞೂ ಪ್ರಪಾತ. ನಾವು ಹಿಂದೆ ಎಲ್ಲರೂ ಹಿಂದೆ ಇಳಿಯೋಕೆ ಸ್ಟಾರ್ಟ್ ಮಾಡೋದು, ಎಲ್ಲರೂ ಹಿಂದೆ ಹಿಂದೆ ಇಳಿದು ಇಳಿದು ಕೊನೆಗೆ ಎಲ್ಲ ಇಳಿದ ಸರ್, ಯಾರು ಏನೂ ಆಗಲಿಲ್ಲ ಸರ್, ಎಲ್ಲ ಕೆಳಗೆ ಇಳಿದ್ವಿ. ಆ ಗಾಡಿನೂ ಅಲ್ಲೇ, ಆಮೇಲೆ ಅದನ್ನು ಹೆಂಗೋ ಇದು ಮಾಡಿದ್ರು ಅದು ಹಂಗೆ ಇತ್ತು ಗಾಡಿ. ನಾವೆಲ್ಲ ಹಂಗೆ ಕೂತಿದ್ದೀವಿ ಸರ್, ಚಳಿ ರಾತ್ರಿ ಕೊರಿತಾ ಇದೆ, ನಿದ್ದೆ ಇಳಿತಾ ಇದೆ, ಕೊರಿತಾ ಇದೆ. ಯಾವ ಬಸ್ಸವನು ಬಂದ್ರೂ ಅವ್ನು ಪಾಡ್ಗೆ ಅವ್ನು ಹೋಗ್ತಾ ಇದ್ದಾನೆ, ನಿಲ್ಲಿಸ್ತಾ ಇಲ್ಲ, ಕೆಲವ್ರು ನಿಲ್ಲಿಸ್ತಾರೆ, ಕೆಲವ್ರು ಡ್ರಾಪ್ ತೊಗೊತಾ ಇದ್ದಾರೆ. ಕೊನೆಗೆ ಹೆಂಗೋ ಡ್ರಾಪ್ ತೊಗೊಂಡು ಬೆಂಗ್ಳೂರು ಬಂದು ಸೇರಿದ್ವಿ ಸರ್. ಅದಂತೂ ಲೈಫಲ್ಲಿ ಅವತ್ತೇನಾದ್ರೂ ಇಳಿದ್ಬಿಟ್ಟಿದ್ರೆ ಬಸ್ಸು, ಅಷ್ಟೇ ಮುಗ್ದಿದ್ದ ಕತೆ, ಹೋಗಿರೋದು ಕತೆ. ಏನು ಮಾಡೋದು ಅದು ಸರ್, ಆ ಥರ ಈ ಅಂದರೆ ತುಂಬ ಒಂದು ಸರ್ ಒಂದು 600 ಸಾಂಗ್ಸ್ ಮೇಲೆ ಮಾಡ್ಬಿಟ್ಟಿದ್ದೆ ನಾನು. ಹ್ಞೂ, ಒಂದು 500-600 ಮೇಲೆ ಆಗಿದೆ ಸರ್. ಈಗ ಸರ್ 96 ಬಿಟ್ಬಿಡಿ, 96 ಆದಮೇಲೆ ಒಂದು 4-5 ವರ್ಷ ಆದಮೇಲೆ ಯಶವಂತ್ ಸಿನಿಮಾ ಸರ್, ಯಶವಂತ್ ಸಿನಿಮಾ ರಿಲೀಸ್, ಯಶವಂತ್ ಸಿನಿಮಾ ಇಂದ ಹಿಡಿದು ಇಲ್ಲಿವರೆಗೂ ಸರ್. ಸರ್ ಹಂಗೆ ನೋಡೋಕ್ಕೋದ್ರೆ ಕಮ್ಮಿನೇ ಆಗುತ್ತೆ ಅಂದರೆ ಆ ಇದ್ರಲ್ಲಿ ನೋಡೋಕ್ಕೋದ್ರೆ, ಯಾಕಂದರೆ ನಿಮಗೆ ಆ ಇದು ಕೊಡೋಕ್ಕಾಗೋದಿಲ್ಲ. ಆ ಇದರಲ್ಲಿ ಸಕ್ಸಸ್ಸೇ ಜಾಸ್ತಿ ಕಾಣ್ತು, ಆಮೇಲೆ ಫೇಲ್ಯೂರ್ಸ್ ಕಾಣಲಿಲ್ಲ. ಆಮೇಲೆ ಫಸ್ಟ್ ಫೇಲ್ಯೂರ್ಸ್ ಕಾಣ್ತು, ಆಮೇಲೆ ಸಕ್ಸಸ್ ಬಂದಮೇಲೆ ಅದೆಲ್ಲ ಯಾವುದು ಕಾಣಲಿಲ್ಲ ನಮಗೆ ಅದರಲ್ಲಿ. ಹೇಗೆ ಒಂದು ಸಿನಿಮಾ, ಒಂದು ಕ್ರಿಕೆಟ್ ಮ್ಯಾಚಲ್ಲಿ ಒಬ್ಬ 50 ಹೊಡೆದ್ರೆ ಇಲ್ಲ 100 ಹೊಡೆದ್ರೆ ಅವನು ಒಂದು ತಿರ್ಗ ಮತ್ತೆ ಅವನು ಒಂದು 6 ಮ್ಯಾಚಸ್ಸರು ಆಡೇ ಆಡ್ತಾನೆ. ಒಬ್ಬ ಪ್ಲೇಯರು ಒಂದು ಇದರಲ್ಲಿ ಒಂದು 100 ಮಾಡಿದ್ರೆ ಸಾಕು ಅವನು. ಒಂದು ಸೆಂಚುರಿ 50 ಮಾಡಿದ್ರೆ ಒಂದುವರೆಗೂ ಮಟ್ಟ, ಮತ್ತೆ ಇನ್ನೊಂದು 50 ಹೊಡೆದ್ರೆ ಮತ್ತೆ ಕಂಟಿನ್ಯೂ ಆಗ್ತಾಯಿರುತ್ತೆ. ಹೊಡಿಲೇ ಇಲ್ಲ ಅಂದರೆ ಫ್ಲಾಪ್ ಆಗಿಬಿಡ್ದೆ ಮನೆಗೆ ಕಳಿಸ್ತಾರೆ. ಸೇಮ್ ನಮ್ಮದು ಹಂಗೇನೆ, ನಾವು ಮಾಡ್ತಾ ಇರಬೇಕು, ಅಲ್ಲೆಲ್ಲ ಒಂದೊಂದು ಇಟ್ಟು ಕೊಡ್ತಾ ಇರಬೇಕು. ನಾವು ಇಟ್ಟು ಕೊಡೋದೇ ಬಿಟ್ಬಿಟ್ರೆ ನಮ್ಮನ್ನ ಮರೆತು ಬಿಡ್ತಾರೆ ಜನ, ದೂರ ಇಟ್ಬಿಡ್ತಾರೆ. ಹೆಂಗಿದೆ ಅಂದರೆ ಸರ್, ನೀನು ಚೆನ್ನಾಗಿ ಮಾಡ್ತಾಯಿದ್ರೂ ದೂರ ತಳ್ಳೋರು ಇದ್ದಾರೆ. ಚೆನ್ನಾಗಿ ಮಾಡ್ತಾಯಿದ್ದೀನಿ, ನೀನು ಟ್ಯಾಲೆಂಟ್ ಅಂತ ಗೊತ್ತಿದ್ರೂ ನಮ್ಮನ್ನ ಅದನ್ನು ಇದು ಮಾಡ್ತಾ, ಯಾಕಂದರೆ ಒಂದು ರೇಷ್ಯೂ ನಾವು ಹೋಗಿರ್ತೀವಿ ಅಂದ್ಕೊಳ್ಳಿ, ಯಾಕಂದರೆ ನಮ್ಮ ಮೇಲೆ ನಮ್ಮ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ನೋಡಿ ಸರ್, ನಾವು ತಗ್ಗಿ ಬಗ್ಗಿ ನೋಡಿದ್ರೂ ಎಷ್ಟೇ ಇದು ಮಾಡಿದ್ರೂ ಆವಾಗಲೂ ನಮ್ಮನ್ನ ಅಂದರೆ ಎಲ್ಲೋ ಒಂದು ಕಡೆ ನಮ್ಮನ್ನ ಇದು ಮಾಡೋಕ್ಕೆ ನೋಡ್ತಾರೆ, ಅಂದರೆ ನೋಡ್ತಾರೆ ಅಂದರೆ ತುಳಿಯೋದಂತಲ್ಲ ಅದು, ಅಷ್ಟೇ ಬೇರೆ ಏನೋ ಇನ್ನೊಂದು ಕಡೆ ಹೋಗ್ತಾ ಇರ್ತದೆ ಅದು. ನಾವು ಅದರಲ್ಲಿ ಜಯಿಸ್ಕೊಂಡು ಬರ್ತಾ ಇರಬೇಕು. ತಿರ್ಗಾ ಮತ್ತೆ ನೋಡಿ, ಅದಕ್ಕೆ ಉದಾಹರಣೆ ಹೇಳಿದ್ ನಾನು, ಎಲ್ಲೋ ಒಂದು 2 ವರ್ಷ ನಂಗೆ ಡ್ರಾಪ್ ಆಯಿತು, ತಿರ್ಗಾ ಮತ್ತೆ ನೋಡಿ ನನಗೆ ಪಗುರು ಅನ್ನೋ ಸಿನಿಮಾ ನನಗೆ ಮತ್ತೆ ಒಂದು ಪಿಕಪ್ ಆಗಿ ಮತ್ತೆ ನಾವು ಒಂದು ಚಾರ್ಮ್ ಕೊಡ್ತು ನನಗೆ ಒಂದು ಇದರಲ್ಲಿ ಮಾಡೋದಕ್ಕೊಂದು ಕೆಲಸ ಮಾಡೋದಕ್ಕೆ ಅಷ್ಟೇ. ಅವಾಗ ಒಂದು ಇಟ್ಗಳಿದ್ರೇ ಸರ್ ನಮ್ಮ ಜೀವನ ನಡ್ಕೊಂಡು ಹೋಗುತ್ತೆ. ಇಟ್ಗಳೇ ಇಲ್ಲ, ಬರೀ ಏನೋ ಮಾಡ್ತೀನಿ ಅಂತ ಇದ್ದರೆ ಏನೋ ಜೀವನ ನಡ್ಕೊಂಡು ಹೋಗ್ತಾ ಇರುತ್ತೆ ಅಷ್ಟೇ ಹೊರತು ಸಕ್ಸಸ್ ಕಮ್ಮಿ ಆಗ್ಬಿಡುತ್ತೆ. ಅವಾಗ ಒಂದು ಹತ್ರಲ್ಲಿ ಒಂದು ಇಟ್ಟು ಕೊಡ್ತಾ ಇರಬೇಕು. ಅದು ನಮ್ಮ ಕೈಯಲ್ಲಿಲ್ಲ, ಎಲ್ಲರ ಕೈಯಲ್ಲಿದೆ. ಅದು ಎಲ್ಲರೆ ಒಂದು ಮ್ಯೂಸಿಕ್ ಡೈರೆಕ್ಟ್ರು ಪ್ರೊಡ್ಯೂಸರು ಎಲ್ಲ ಯಾವ ಥರ ಬೂಸ್ಟ್ ಮಾಡ್ತಾ ಅದ್ರ ಮೇಲೆ ಹೋಗುತ್ತೆ. ಅದರಲ್ಲಿ ನಾವು ಕಾಣಿಸ್ಕೊತೀವಿ, ಎಲ್ಲಿ ಕಾಣಿಸ್ಕೊತೀವಿ ಅಂದರೆ ಈ ಥರ ಎಲ್ಲೋ ತುಂಬ ಯೂಜ್ ಇಟ್ಟಾದಾಗ ನಾವು ಕಾಣಿಸ್ಕೊತೀವಿ ಅಷ್ಟೇ, ಇಲ್ಲಾಂದರೆ ನಾವು ಹತ್ರಲ್ಲಿ ಹನ್ನೊಂದು ಹೋಗ್ತಾ ಇರ್ತೀವಿ ಅಷ್ಟೇ. ಆ್ಯಕ್ಚುಲಿ ನಾನು ಗಣೇಶ್ ಅವ್ರ ಸಿನಿಮಾ ತುಂಬ ಮಾಡಿದ್ದೀನಿ, ಅವ್ರದ್ದೆಲ್ಲ ರೆಗ್ಯುಲರಾಗಿ ಸಿನಿಮಾಗಳು ಮಾಡ್ತಾ ಇರ್ತೀನಿ. ಅವ್ರದ್ದು ಮಾತ್ರ ಗಣೇಶ್ ಅವ್ರದ್ದು, ಯಾಕಂದರೆ ಅವರು ನಮಗೆ ತುಂಬ ಫೇವರಾಗಿ ತುಂಬ ನಮ್ಗೆ ಹೆಲ್ಪ್ ಮಾಡ್ತಾಯಿರ್ತಾರೆ ಈ ಥರ ಯೂಸ್ದಲ್ಲೆಲ್ಲ. ಅದೇ ಟೈಮಲ್ಲಿ ನನಗೆ ಆ ಟೈಮಲ್ಲಿ ಮಳೆಯಲ್ಲಿ ಜೊತೆಯಲ್ಲಿ ಸಿನಿಮಾ ಪ್ರೀತಮ್ ಗುಬ್ಬಿ ಸರ್ ಡೈರೆಕ್ಷನ್, ಅದರಲ್ಲಿ ಒಂದು ಇಂಟ್ರಡಕ್ಷನ್ ಸಾಂಗ್ ಇಲ್ಲಿ ಅಂದರೆ ಟೈಟಲ್ ಸಾಂಗ್ ಇಲ್ಲಿ ಮಾಡಿದ್ವಿ ಬೆಂಗಳೂರಲ್ಲಿ ಕಾಲೇಜಲ್ಲಿ. ಅದು ಮುಗಿಸ್ಕೊಂಡು ಇಮ್ಮಿಡಿಯೇಟಾಗಿ ನಾನು ಚೆನ್ನೈ ಇದಕ್ಕೆ ಹೋಗಬೇಕು, ಅದು ಕೇರಳಗೆ ಹೋಗಬೇಕು, ಆಲಪ್ಪಿಗೆ. ಆಲಪ್ಪಿಗೆ ಹೋಗಬೇಕು ಅಂದರೆ ಇವರೆಲ್ಲ ನಾಳೆ ನಾಳೆ ಬರ್ತೀವಿ, ನೀವು ಫಸ್ಟ್ ಹೋಗ್ಬಿಡಿ ಲೊಕೇಶನ್ಸ್ ಎಲ್ಲ ನೋಡಿ ಅಂತೇಳಿ ನಮ್ಮನ್ನ ಕಳಿಸಿದ್ರು. ನಾನು ಇಲ್ಲಿಂದ ಹೊರಟೆ, ನಾನು ಇಲ್ಲಿಂದ ಶೂಟಿಂಗ್ ಮುಗಿಸ್ಕೊಂಡು ಇಮ್ಮಿಡಿಯೇಟಾಗಿ ಫ್ಲೈಟ್ ಹತ್ತಿದೆ, ಆಲಪ್ಪಿಗೆ ಇದಕ್ಕೆ ಹೋದ್ವಿ. ಅಲ್ಲಿಂದ ಒಂದು 100 ಕಿಲೋಮೀಟರ್ಸು ಊರಿಗೆ ಹೋಗಬೇಕು ಫ್ಲೈಟ್ ಇಳಿದು. ಫ್ಲೈಟಿಗೆ ಹೋಗ್ಬೇಕಾದ್ರೆ ಏನಾಯಿತು, ನನ್ನ ಕಿವಿ ಬ್ಲಾಕ್ ಆಗೋಯಿತು.
ಅಂದರೆ ಪೂರ್ತಿ ಕಿವಿ ಏನಾಗುತ್ತೋ ಅಂದರೆ ಸೌಂಡ್ ಅದು ಒಂಥರ ಒಂದೊಂದು ಸರಿ ಒಬ್ಬೊಬ್ರಿಗೆ ಆಗೋದಿಲ್ಲ ಅದು ಸೌಂಡು. ಆ ಫ್ಲೈಟ್ ಗುಯಿ ಅಂತ ಇರ್ತದಲ್ವಾ, ಬ್ಲ್ಯಾಕ್ ಆಗಿಬಿಡುತ್ತೆ. ನಾವೇನು ಯಾರು ಅಕ್ಕಪಕ್ಕ ಏನೇ ಮಾತಾಡಿದ್ರೆ ಕೇಳಿಸಲ್ಲ ನಮಗೆ. ನನಗೆ ಅದು ಫಸ್ಟ್ ಅನುಭವ ಸ್ವಲ್ಪ ಇದರಲ್ಲಿ. ಸರಿ ಏನೋ ಒಂಥರ ಆಗ್ಬಿಡಿದೆಯಲ್ಲ, ಏನೋ ಗೊತ್ತಾಗ್ತಾಯಿಲ್ಲ, ನನಗೇನೋ ಆಗ್ಬಿಡಿದೆ ಅಂತ ನನಗೆ ಅದೊಂದು ಫೀಲ್ ಆಗೋಯ್ತು. ಒಂಥರ ಗಿ ಒಂಥರ ಆಗೋಯ್ತು ನನಗೆ ಭಯ. ಆಮೇಲೆ ಅಲ್ಲಿ ಫ್ಲೈಟ್ ಆಚೆ ಬಂದಮೇಲೆ ಅಲ್ಲಿ ಬೋರ್ಡ್ ಇಟ್ಕೊಂಡು ನಿಂತಿದ್ರು ಮುರುಳಿ ಅಂತ, ಅದೇ ಇಟ್ಕೊಂಡು ನಿಂತಿದ್ರು ಅಲ್ಲಿ ಕರ್ಕೊಂಡು ಹೋಗೋದಕ್ಕೆ. ನಾನೇ ಅಂತ ಹೇಳಿದೆ, ಅವ್ನು ಮಾತಾಡೋದು ನನಗೆ ಕೇಳಿಸ್ತಾಯಿಲ್ಲ ಏನು ಅಂತ. ನಾನು ಹಾ ಅಂತ ಅಂದ್ಕೊಂಡು ಅವ್ನು ನಾನು ಮಾತು ಜೋರಾಗಿ ಮಾತಾಡೋ ಥರ ಆಗ್ತಾಯಿದೆ ನನಗೆ, ನನಗೆ ಅದು ಕೇಳಿಸ್ತಾನೆ ಇಲ್ಲ. ಸರಿ ಹಂಗೂ ಹಿಂಗೂ ಮಾಡ್ಕೊಂಡು ನನಗೊಂದು ಭಯನೇ ಆಗೋಯ್ತು. ಗಾಡೀಲಿ ಆ ಕಾರಲ್ಲಿ ಕೂತ್ಕೊಂಡೆ, ನನಗೊಂದು 20 ನಿಮಿಷದವರೆಗೂ ನನಗೆ ಅದು ಅರಿವೇ ಆಗ್ತಾಯಿಲ್ಲ. ಇವು ಏನೋ ಆಗ್ಬಿಟ್ಟಿದೆ ನನಗೆ, ಮುಗೀತು ನನ್ನದು ಇದನ್ನು. ಆಮೇಲೆ ಓಪನ್ ಆಯಿತು ಕಿವಿ, ಅಂದರೆ ಪಟ್ ಪಟ್ ಅಂತ ಅದು ಇದಾಯ್ತು ಅಲ್ಲಿ. ಆವಾಗ ನಾನು ಫ್ರೀ ಆಗೋಯ್ತು, ಅಂದರೆ ಒಂದು ವಾತಾವರಣ ಅಲ್ಲಿ ಇದು ಗಾಳಿ ಈಡೆಲ್ಲ ತೊಗೊಂಡು ಆಮೇಲೆ ಅದ್ರ ಬಗ್ಗೆ ಗೊತ್ತಾಯ್ತು ನನಗೆ. ಆ್ಯಕ್ಚುಲಿ ಅದು ಮಾಡಿದ್ರೆ ಮೂಗಿಟ್ಕೊಂಡು ಬಾಯಿ ಮುಚ್ಕೊಂಡು ಮಾಡಿದ್ರೆ ಓಪನ್ ಆಗುತ್ತೆ ಅಂತ. ಅದೊಂದು ಇನ್ಸಿಡೆಂಟ್ ಆಗಿತ್ತು ನನಗೆ ಅಲ್ಲಿ ಹೋಗ್ಬೇಕಂದ್ರೆ, ಅದು ಒಂಥರ ಇದಾಗಿತ್ತು. ಅದಾದಮೇಲೆ ಕಣ್ಣೆ ನಾವು ಲೊಕೇಶನ್ ನೋಡ್ಕೊಂಬಂದೆ ಆಲಪಿಯಲ್ಲಿ, ಬರೀ ನೀರೊಳಗೆ ಮಾಡಬೇಕು ಚಾಲೆಂಜಿಂಗ್ ಸಾಂಗ್ ಅದು. ನೀವು ನೋಡಿ, ನೀ ಸನಿಹಕ್ಕೆ ಬಂದರೆ ನೀ ಸನಿಹಕ್ಕೆ ಬಂದರೆ ಹೃದಯ, ಆ ಸಾಂಗ್ ಅದು ತುಂಬ ಮೆಲೋಡಿ ಸಾಂಗು. ಆ್ಯಕ್ಚುಲಿ ನಾನು ಮೆಲೋಡಿ ಸಾಂಗ್ಸ್ಗಳು ಮಾಡಿಲ್ಲ ಜಾಸ್ತಿ, ಅದು ನನಗೊಂದು ಚಾಲೆಂಜಿಂಗ್ ಅದು. ಆ್ಯಕ್ಚುಲಿ ನನಗೆ ಹೇಳಿದ್ರು ಡೈರೆಕ್ಟ್ರು ಪ್ರೀತಮ್ ಗುಬ್ಬಿ ಅವರು, ಆಮೇಲೆ ಕ್ಯಾಮ್ರಾಮನ್ ಆಗಲಿ ಹೀರೋ ಆಗಲಿ, ಅಷ್ಟೇ ನೀವು ಬೇರೆ ಥರ ಸಾಂಗ್ಸ್ ಎಲ್ಲ ಮಾಡಿದ್ದೀರಾ, ನೀವು ಡ್ಯುಯೆಟ್ ಸಾಂಗ್ಸ್ಗಳು ತುಂಬ ಕಮ್ಮಿನೇ ಮಾಡಿರೋದು ನೀವು ಏನೋ, ಅದು ನೀವು ಮಾಡಬೇಕು ನೀವು ಈ ಥರ ಸಾಂಗು ಅಂತ ಹೇಳಿದಾಗ ನನಗೆ ಸ್ವಲ್ಪ ಒಳಗೆ ಸ್ವಲ್ಪ ಪುಕ್ಕ ಪುಕ್ಕನೇ ಇತ್ತು. ಅದ್ರ ತಕ್ಕಂತೆ ನನಗೆ ಅಲ್ಲಿ ಏನಾಗುತ್ತೆ ಅಂದರೆ, ಇದಕ್ಕೆ ಹೋಗಿದ್ವಿ ಅಲಪಿಗೆ ಹೋಗಿದ್ದೀವಿ, ನನಗೆ ಲೊಕೇಶನ್ ತೋರಿಸ್ತಾ ಇದ್ದಾರೆ. ಆ ಬ್ಯಾಕ್ ವಾಟ್ರು ಅಲ್ಲಿ ಹೆಂಗಿದೆ ಅಂದರೆ ಒಳ್ಳೆ ಸಖತ್ತಾಗಿದೆ ರೋ, ಒಳಗೆ ವಾಟ್ರು ಎಲ್ಲ ಅಕ್ಕಪಕ್ಕ ವಾಟ್ರು ಮನೆಗಳು, ಅಂದರೆ ಅದೇ ಒಂದು ಊರು ಬ್ಯಾಕ್ ವಾಟ್ರು. ಅದು ಅದೇ ಒಂದು ನದಿ ನೀರೊಳಗೆ ಒಂದು ಊರಿದೆ ಅದು, ಅದಷ್ಟು ಅದ್ಭುತವಾಗಿದೆ ಅಲ್ಲಿ ಜಾಗ. ಅಂದರೆ ನಾವು ಅಲ್ಲಿಂದ ಒಳ್ಳೆ ಬಸ್ ಸ್ಟ್ಯಾಂಡ್ ಥರ ಬಸ್ ಥರ ಇದೆ ಅದು, ಬಸ್ಸು ನಾವು ರೋಡಲ್ಲಿ ಹೆಂಗೆ ಬಸ್ ಹತ್ತಿರ್ತೀವೋ ಅದೇ ಥರ ಬಸ್ ಹತ್ತದು. ಬಸ್ ಅಂದರೆ ಬೋಟಲ್ಲಿ ಹತ್ತದು, ಬೋಟ್ ಹತ್ತಿರ ಸ್ಟಾಪ್ ಸ್ಟಾಪ್ ಇಳಿಸ್ತಾರೆ ಅಲ್ಲಿ. ವಾಟ್ರ್ ಒಳಗೆ ಹೋಗ್ತಾ ಇರ್ತೀವಿ, ಅಲ್ಲೊಂದು ಮನೆ ಇರುತ್ತೆ, ಅಲ್ಲಿ ಅವ್ರು ನಿಂತ್ಕೊಂತಾರೆ, ಮನೆ ಮನೆಗೆ ಹೋಗ್ತಾರೆ. ಅದಕ್ಕೊಂದು ಬ್ರಿಡ್ಜ್ ಇರುತ್ತೆ, ಅದಕ್ಕೊಂದು ಇದಕ್ಕೆ ಕಟ್ಟೆ ಇರುತ್ತೆ, ಅಲ್ಲಿ ನಿಲ್ಲಿಸ್ತಾರೆ. ತಿರ್ಗ ಹಂಗೆ ಮುಂದಕ್ಕೆ ಹೋಗುತ್ತೆ. ಹೆಂಗಿದೆ ಅಂದರೆ ಅದು ವ್ಯೂ ಅದ್ಭುತವಾದ ವ್ಯೂ. ಬಟ್ಟು ನಾನು ಹೆಂಗೆ ಸಾಂಗ್ ಮಾಡೋದಲ್ಲಿ, ಯಾಕಂದರೆ ನಿಂತ್ಕೊಳ್ಳೋ ಜಾಗ ಇಲ್ಲ. ಆ ಮನೆ ಹೆಂಗೆ ಅಂದರೆ ಇಲ್ಲಿ ನೀರಿತ್ತು ಅಂದರೆ ಮನೆಗಳು ಮಾತ್ರ ಇರ್ತದೆ ಅಲ್ಲಿ, ನಮಗೆ ವರ್ಕ್ ಪ್ಲೇಸ್ ವರ್ಕಿಂಗ್ ಪ್ಲೇಸ್ಮೆಂಟ್ ಇರೋಲ್ಲ ಅಲ್ಲಿ, ಎಲ್ಲೂ ಕ್ಯಾಮ್ರಾ ಇಡೋದಾಗಲಿ ಆ ಥರ ಜಾಗ ಅಲ್ಲ ಅದು. ಬಟ್ ಹೇಗೆ ಇದನ್ನು ಈ ಥರ ಲೊಕೇಶನ್ ನಾನು ಹೇಗೆ ಮಾಡೋದು, ಇವು ಸಾರ್ ಜೊತೆಗೆ ಮಾಡಬೇಕಲ್ಲ ಈ ಸಾಂಗು, ಏನಾದರೂ ಹೆಚ್ಚು ಕಮ್ಮಿ ಆಗ್ಬಿಟ್ರಿ ಏನು ಕತೆ ಇದು ಅನ್ನೋದು ಒಂದು ಮೈಂಡಲ್ಲಿ. ಆಮೇಲೆ ಲೊಕೇಶನ್ ನೋಡ್ಕೊಂಡು 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 ಹೋಗ್ತಾಯಿದ್ರೆ ಆಮೇಲೆ ನನಗೆ ಬೋಟು ಏನಂದ್ರು, ಆಮೇಲೆ ಬೋಟ್ ಒಂದು ವ್ಯವಸ್ಥೆ ಮಾಡಿದ್ವಿ. ಇಲ್ಲ ಈ ಸಾಂಗಲ್ಲಿ ನಾವು ಎಲ್ಲೆಲ್ಲೂ ನಿಲ್ಲಿಸಿ ನಿಲ್ಲಿಸಿ ಮಾಡೋಕ್ಕಾಗಲ್ಲ, ಯಾಕಂದರೆ ಎಲ್ಲ ಜಾಗಗಳು ಹಂಗಿದೆ, ಬೋಟಲ್ಲೇ ಮಾಡೋಣ ಅಂತ ಒಂದು ಪ್ಲ್ಯಾನ್ ನನಗೆ ಬಂತು. ಅಂದರೆ ಒಂದು ದೊಡ್ಡ ಬೋಟ್ ತೊಗೊಳ್ಳೋಣ, 2 ಬೋಟ್ ತೊಗೊಳ್ಳೋಣ ದೊಡ್ಡ ದೊಡ್ಡದು, ಅದರಲ್ಲಿ ವರ್ಕಿಂಗ್ ಪ್ಲೇಸ್ಮೆಂಟ್ ಇರೋದು ಒಂದು ಬೋಟು, ಇನ್ನೊಂದು ನಮ್ಮ ಕ್ಯಾಮ್ರಾ ಇಟ್ಕೊಳ್ಳೋಕೆ ಒಂದು ಬೋಟ್ ಇಟ್ಕೊಂಡು ಮಾಡೋಣ ಅನ್ನೋದು ಒಂದು ಪ್ಲ್ಯಾನ್ ಆಯಿತು ಅಲ್ಲಿ. ಅದೇ ಮತ್ತು ಸರ್ ಅದನ್ನು ಹೇಳಿದೆ ಸರ್ಗೆ, ಸರ್ ಇದ್ರ ಬೋಟ್ ಅವರು ಆ್ಯಕ್ಚುಲಿ ಫಿಕ್ಸ್ ಆಗಿದ್ರು ಆ ಥರನೇ. ಬಟ್ ಅದು ನನಗೆ ಇನ್ನೂ ಸ್ವಲ್ಪ ಅಡ್ವಾಂಟೇಜ್ ಆಯಿತು. ಆಮೇಲೆ ಎಲ್ಲೆಲ್ಲಿ ನಿಲ್ಲಿಸ್ಕೊಂಡು ಮಾಡ್ಬೋದು ಬೋಟಲ್ಲೇ, ಮೂಮೆಂಟಲ್ಲೇ ಹೇಗೆ ಮಾಡಬೇಕು ಶಾರ್ಟ್ಸು, ಆಮೇಲೆ ಅಲ್ಲಿ ಜಿಮ್ಮಿ ಜಿಪ್ ಇದೆ, ನಮಗೆ ಕ್ಯಾಮ್ರಾದು ಮೂಮೆಂಟ್ಸ್ ಕೊಡಬೇಕು, ಆಯ್ತು ಆಮೇಲೆ ಆರ್ಟಿಸ್ಟ್ಗಳು ಪ್ಲೇಸ್ಮೆಂಟ್ ಕೊಡಬೇಕು, ಮೂಮೆಂಟಲ್ಲೇ ಶಾರ್ಟ್ಸ್ಗಳು ತೆಗೆಯೋದು. ಆಮೇಲೆ ಅಲ್ಲೆಲ್ಲೋ ಒಂದು ಕಡೆ ಜಾಗ ಇರುತ್ತೆ, ಅಲ್ಲಿ ಪರ್ಟಿಕ್ಯುಲರಾಗಿ ಅಲ್ಲಿ ಫೋಟೋ ಇಟ್ಕೊಂಡು ನಾವು ಈ ಜಾಗದಲ್ಲೇ ನಾನು ನೆಕ್ಸ್ಟ್ ಶಾರ್ಟ್ ತೆಗಿಬೇಕು ಅಂತೇಳಿ ನಾನು ಅದನ್ನು ಪ್ರಿಪೇರ್ ಮಾಡ್ಕೊಂಡಿದ್ದೆ. ನೀಟಾಗಿ ಪ್ರಿಪೇರ್ ಮಾಡಿಕೊಂಡು ಅಲ್ಲಿ ಹೋಗಿ ಮತ್ತೆ ಅಲ್ಲಿ ನಿಂತ್ಕೊಂಡು ಅಲ್ಲಿ ಕೆಳಗಿಳಿದು ಅಲ್ಲೊಂದು ಪಾತ್ ಗೀತ್ಗಳು ನಡ್ಕೊಂಬರೋ ಥರ ಶಾರ್ಟ್ಸ್ಗಳು ಇಟ್ಕೊಳ್ಳಿ. ತಿರ್ಗ ಮತ್ತೆ ಟ್ರಾವೆಲಿಂಗ್ ಹಂಗೆ ಬೋಟಲ್ಲೇ, ಬೋಟಲ್ಲೇ ಸಾಂಗು, ಸಾಂಗ್ ಪೂರ್ತಿ ನೀವು ನೋಡಿ ಅಬ್ಸರ್ವ್ ಮಾಡಿದ್ರೆ ನೀವು ಸಾಂಗ್ ಪೂರ್ತಿ ನಾವು ಬೋಟಲ್ಲೇ ತೆಗ್ದಿರೋದು, 98% ಬೋಟಲ್ಲೇ ತೆಗ್ದಿರೋದು ಸಾಂಗು. ಇನ್ನೆಲ್ಲ ಮಿಕ್ಕಿದ ಎಲ್ಲೋ ಒಂದು ಅಷ್ಟು ಜಾಗದಲ್ಲಿ ಮಾತ್ರ ನಾವು ಅಲ್ಲೆಲ್ಲ ಕೆಳಗೆ ಅಲ್ಲೇ ಅದೇ ಬ್ಯಾಕ್ ವಾಟ್ರಲ್ಲಿ ಕೆಳಗೆ ತೆಗ್ದಿರ್ತೀವಿ. ಅದು ನಂಗೊಂದು ಒಳ್ಳೆ ಚಾಲೆಂಜಿಂಗ್ ಆಗಿತ್ತು ಆ ಸಾಂಗ್ ನನಗೆ. ಬಟ್ ಅದು ಆಡಿಯೋನೂ ತುಂಬ ಚೆನ್ನಾಗಿತ್ತು ಆ ಸಾಂಗು. ಆಮೇಲೆ ತುಂಬ ಎಂಜಾಯ್ ಜಾಲಿಯಾಗಿ ಮಾಡಿದ್ವಿ ಸಾಂಗ್. ನಾವು ಕ್ಯಾಮ್ರಾಮೇನು ಡೈರೆಕ್ಟ್ರು ಹೀರೋ ಹೀರೋ ನಮ್ಮನ್ನ ಎಲ್ಲ ಜಾಲಿಯಾಗಿ ಆಟ ಆಡ್ತಾ ಇರ್ತೀವಿ. ನಾವು ಲೊಕೇಶನ್ ಹಂಗೆ ಇಲ್ಲಿಂದ ಹಸಿರು ಹೋಗಬೇಕು ಅಂದರೆ ಸುಮ್ಮನೆ ಜಸ್ಟ್ ಫ್ರೀ ಆಗಿರ್ತೀವಿ, ತಿರ್ಗಿ ನಾವು ಆಟ ಆಡ್ತಾ ಇರ್ತೀವಿ, ತಿರ್ಗಿ ಮತ್ತೆ ಬಂದಷ್ಟು ನಾವು ಶೂಟ್ ಮಾಡ್ತಾಯಿದ್ವಿ. ಅಷ್ಟು ನಾವು ಜಾಲಿಯಾಗಿ ಆ ಸಾಂಗ್ ಮುಗಿಸ್ದ್ವಿ ನಾವು. ಹೌದು, ಆ್ಯಕ್ಚುಲಿ ನಾನು ಮೊದಲು ಐಟಮ್ ಸಾಂಗ್ ಅಂದ್ಕೊಂಡಿದ್ರು, ಮೊದಲು ಮೊದಲು ಐಟಮ್ ಸಾಂಗ್ಗಳು ಮಾಡ್ತಾಯಿದ್ದೆ, ಐಟಮ್ ಸಾಂಗ್ಸ್ ಮಾಸ್ಟರ್ ಅಂದ್ಕೊಂಡಿದ್ರು. ಆಮೇಲೆ ಹೋಗ್ತಾ ಹೋಗ್ತಾ ಇದು ಸಾಂಗ್ ಇಂಟ್ರಡಕ್ಷನ್ ಸಾಂಗ್ಗಳು ಟೈಟಲ್ ಸಾಂಗ್ಸ್ಗಳು ಮಾಡ್ತಾಯಿದ್ದೆ. ಡ್ಯುಯೆಟ್ ಸಾಂಗ್ ಮಾಡಿದ್ರೆ ಯಾರು ಗೊತ್ತಾಗ್ತಿರಲಿಲ್ಲ, ನಾನೇ ಮಾಡಿದ್ದನ್ನು ಗೊತ್ತಾಗ್ತಾ ಇರಲಿಲ್ಲ. ಆ್ಯಕ್ಚುಲಿ ಮಾಡ್ತಾಯಿದ್ದೆ ಅದೇ, ಇದು ಅಷ್ಟೇ ಮಳೆಯಲ್ಲಿ ಜೊತೆಯಲ್ಲಿ ಸಾಂಗ್ ನಾನಲ್ಲ ಅಂತ ತುಂಬ ಜನ ಗೊತ್ತಿರಲಿಲ್ಲ. ಆಮೇಲೆ ಆಮೇಲೆ ಗೊತ್ತಾಯಿತು ನಾನೇ ಮಾಡಿರೋ ಸಾಂಗ್ ಅದು ಅಂತ, ಆ ಥರ ಇದರಲ್ಲಿ ಗೊತ್ತಾಯ್ತು ಅದು. ತುಂಬ ಡ್ಯುಯೆಟ್ಸ್ಗಳು ಮಾಡಿದ್ದೀನಿ ನಾನು ಅದರಲ್ಲಿ. ನಾನೀಗ ಜಸ್ಟ್ ರಥವಾರದಲ್ಲಿ ನೀವು ನೋಡಿರ್ತೀರ, ನೀವು ಡ್ಯುಯೆಟ್ ಸಾಂಗ್ ಒಂದು ಬೀಚಲ್ಲಿ ಮಾಡಿರ್ತೀವಿ ನೋಡಿ,
ತುಂಬ ಚೆನ್ನಾಗಿರ್ತದೆ. ರಚಿತಾರಾಮ್ ಅವರು ಮುರಳಿ ಸರ್ ಇಬ್ಬರು ಡ್ಯುಯೆಟ್ ಸಾಂಗ್ ರಥವರದಲ್ಲಿ ತುಂಬ ಅದ್ಭುತವಾಗಿ ಬಂದಿದೆ ವಿಜುವಲ್ಸ್ ಈ ಸಾಂಗ್. ಅದೇ ಥರ ನಾನು ಇದರಲ್ಲಿ ಯಾವುದಾದ್ರು ಮನಸಾರೆ ಇದು ಒಂದು ನಿಮಿಷ ಅಲ್ಲ ಲೈಫು ಇಷ್ಟೇ ಒಂದು ಮೂವಿ ಮಾಡಿದ್ದೆ ನಾನು ಪವನ್ ಒಡೆ ಪವನ್ ಲೂಸಿಯ ಪವನ್ ಅವ್ರದ್ದು. ಅದರಲ್ಲಿ ಡ್ಯುಯೆಟ್ ಸಾಂಗ್ ಎರಡು ಇದರಲ್ಲಿ ಮಾಡಿದ್ದೆ ಲಡಾಖಲ್ಲಿ ಮಾಡಿದ್ದೀನಿ ನೋಡಿ. ಡ್ಯುಯೆಟ್ ಸಾಂಗ್ಸ್ ಎರಡು ಡ್ಯುಯೆಟ್ ಸಾಂಗೇನೆ ಅದು ತುಂಬ ಚೆನ್ನಾಗಿ ಸಾಂಗ್ ಆ ಟೈಮಲ್ಲಿ ಆ ಸಾಂಗ್ ತುಂಬ ಚೆನ್ನಾಗಿ ಇದಾಗಿತ್ತು ನಮಗೆ. ಅದು ಸಿಂಗಲ್ ಕಾರ್ಡಾಗಿ ಮಾಡಿದ್ದೆ ಅದರಲ್ಲಿ ನಾನು. ಆಮೇಲೆ ಸತೀಶ್ ಅವ್ರ ಸಿನಿಮಾಗಳು ಅವ್ರದ್ದು ಒಂಥರ ಟ್ರೆಂಡ್ ಸಾಂಗ್ಸ್ಗಳು ನಾನು ಮಾಡ್ತಾಯಿದ್ದೆ. ಫಸ್ಟು ಅವ್ರದ್ದು ಲೂಸಿಯ ಮಾಡಿದ್ದೆ ಜಮ್ಮ 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 ಜ. ಆ ಸಾಂಗ್ ಮಾಡಬೇಕಂದ್ರೆ ಹೆಂಗೆ ಅಂದರೆ ಈ ಸ್ಟುಡಿಯೋಗೆ ಸೆಟ್ಗೆ ಹೋಗಿದ್ವಿ ನಾನು ಆ ಸಾಂಗ್ ಮಾಮೂಲಿ ಕ್ಯಾಮ್ರಾಗಳು ಇಟ್ಕೊಂಡು ಮಾಡೋದಂತ. ಬಟ್ ಆದರೆ ಅಲ್ಲಿ ಒಂದು ಚಾಲೆಂಜಿಂಗ್ ಆಗಿತ್ತು ನಮಗೆಲ್ಲ. 5D ಇಟ್ಕೊಂಡು ಈ ಕಡೆ ಒಂದು ಕ್ಯಾಮ್ರಾ ಈ ಕಡೆ ಒಂದು ಕ್ಯಾಮ್ರಾ, ನಾನೇನೋ ಒಂದು ಕಂಪೋಸ್ ಮಾಡಿ ಇಟ್ಟಿದ್ರೆ ಟಕ್ಕಂತ ಇಲ್ಲೊಂದು ಕಾಲಿಗೊಂದು ಕೈಗೊಂದು ಇಟ್ಬಿಟ್ಟಿರೋ ಕ್ಯಾಮ್ರಾಗಳು. ಆದರೆ ಈಗ ನಾವೊಂದು ಕಂಪೋಸ್ ಮಾಡಿ ಇಟ್ಟಿರ್ತೀವಿ ಈಗ ಶಾರ್ಟ್ಸು ಅಂತ, ನಮ್ಮದು ಮೇನ್ ಕ್ಯಾಮ್ರಾದಲ್ಲಿ ಒಂದು ಶಾರ್ಟ್ಸ್ ಹಿಂಗೆ ಇಟ್ಟಿರ್ತೀವಿ ಒಂದು ಶಾರ್ಟ್ಸ್ನ. ಬಟ್ ಒಂದು 3 ಕ್ಯಾಮ್ರಾಗಳು ಇರೋ ಜೊತೆಗೆ ಅದು ಒಂದು ಕಾಲಿಗೆ ಒಂದು ಕೈಗೆ ಅದೊಂಥರ ಎಕ್ಸ್ಪೆರಿಮೆಂಟ್ ಥರ ಇಟ್ಬಿಟ್ಟು ಇತ್ತು ಆ ಸಾಂಗ್. ಅದೇ ನನಗೊಂದು ಅನುಭವ ಆಗಿತ್ತು ಆ ಸಿನಿಮಾದಲ್ಲಿ. ಸತೀಶ್ ಅವರು ನನಗೆ ಚೆನ್ನಾಗಿ ಕೋಪ್ರೇಟ್ ಮಾಡಿದ್ರು ಆ ಸಾಂಗಲ್ಲಿ. ಅದಾದಮೇಲೆ ನನಗೆ ತುಂಬ ಅದರಲ್ಲಿ ಸತೀಶ್ ಅವ್ರದ್ದು ಅಂದರೆ ಲವ್ ಇನ್ ಮಂಡ್ಯದಲ್ಲಿ ಎಲ್ಲ ಸಾಂಗ್ಸು ನಾನು ಮಾಡಿದ್ದೆ. ಲವ್ ಇನ್ ಮಂಡ್ಯದಲ್ಲಿ ಪ್ರತಿ ಸಾಂಗ್ಸು ಎಲ್ಲ ಅಂದರೆ ಅವ್ರದ್ದು ಅಂಬರೀಷ್ ಥರ ಸಾಂಗ್ ಒಂದು, ಆಮೇಲೆ ಒಂದು ಡ್ಯುಯೆಟ್ ಸಾಂಗ್ ಮಾಡಿದ್ದೆ ಅದರಲ್ಲಿ ಒಪ್ಕೊಂಬಿಟ್ಲು ಕಣ್ಲ ಅಂತ. ಅದು 48 ಸಾಂಗ್ ತುಂಬ 48 ಮಾಡಬೇಕು, ಆಮೇಲೆ ಸ್ಲೋ ಮೋಷನಲ್ಲಿ ಮಾಡಬೇಕು, ಆಮೇಲೆ ಏನಂದರೆ ವಿಜುವಲ್ ಸ್ವಲ್ಪ ಉಲ್ಟಾ ಮಾಡಬೇಕು ಕ್ಯಾರೆಕ್ಟರ್ಗಳನ್ನ, ಅದ್ರಲ್ಲಿ CG ಮಾಡಬೇಕು, ಆಮೇಲೆ ಏನಂದರೆ ಈ ಹೊಲ ಗದ್ದೆಗಳು ಏನೇ ಇದ್ರೂ ಅದನ್ನು ಎಷ್ಟು ಬ್ಯೂಟಿಯಾಗಿ ತೋರಿಸ್ಬೋದು ಈ ಸಾಂಗ್ನ, ಹಳ್ಳಿ ಸೊಗಡನ್ನ ಎಷ್ಟು ಚೆನ್ನಾಗಿ ತೋರಿಸ್ಬೇಕು ಅನ್ನೋದು ಒಂದು ಸುಜ್ಞಾನ ಕ್ಯಾಮ್ರಾಮನ್. ಅದಕ್ಕೆ ನಾವು ಬೇರೆ ನಮಗೆ ಅದು ಹೆಂಗೆ ಅಂದರೆ ಆಪ್ಟೆಕ್ ಸಿಕ್ಬಿಡ್ತು ನಮಗೆ ಜಾಗ ಲೊಕೇಶನ್ಸ್ ಎಲ್ಲ. ಹೋಗ್ತಾಯಿದ್ರೆ ಮಾಡ್ತಾಯಿದ್ರೆ ಪ್ರತಿ ಲೊಕೇಶನ್ಸು, ಒಂದು ಟ್ರ್ಯಾಕ್ಟ್ರ್ ಸಿಕ್ತು ಅಂದರೆ ಆ ಟ್ರ್ಯಾಕ್ಟ್ರಲ್ಲಿ ಇರೋ ಉಲ್ಟಾ ಇರಬೇಕು ಶಾರ್ಟು, ನಾವು ಅದು 2 ಶಾರ್ಟ್ ತೆಗೆದು ಇರೋ ಉಲ್ಟಾ ಹೇಳೋ ಥರ. ಅಂದರೆ ಅವ್ರ ಮೈಮರ್ತಿ ಎಲ್ಲನೂ ಅಷ್ಟೇ, ಮೈಮರ್ತಿ ಎಲ್ಲ ಅವ್ರಿಗೆಲ್ಲ ಉಲ್ಟಾ ಕಾಣ್ತಾ ಇದೆ, ಪ್ರಪಂಚನೇ ಉಲ್ಟಾ ಕಾಣ್ತಾ ಇದೆ ಅನ್ನೋ ಥರ ತೆಗಿಬೇಕು ಶಾರ್ಟ್ಸ್ಗಳು. ನಾವು ಅದನ್ನು ಆ ಥರ ಪ್ಲ್ಯಾನ್ ಮಾಡಿದ್ವು, ಎಲ್ಲೋ ವಾಟ್ರ್ ಇದೆ ಬ್ಯಾಕ್ ಸ್ವಲ್ಪ ಕೆಲವು ಕಡೆ ವಾಟ್ರ್ ಇರುತ್ತೆ ಅಲ್ಲಿ ಹಿಂಗೆ ಮಲಗಿದ್ರ ಬದಲು ನಾವು ಉಲ್ಟಾ ಹಿಂಗೆ ಮಲಸಿರಬೇಕು ಅದನ್ನು ಅವ್ರನ್ನ. ಅದು ಕಂಪೋಸಿಷನ್ ಆ ಥರ ಮಾಡಿಕೊಂಡು ಅವ್ರನ್ನ ಆ ಥರ ತೋರಿಸ್ಕೊಂಡು ಹೋಗಿ ಇದು ಮಾಡಿದ್ವಿ. ಅದು ಸಾಂಗ್ ಅಲ್ಟಿಮೇಟೆಡ್ ಆಗಿ ನಮಗೆ ಇದಾಯಿತು ಆ ಸಾಂಗ್ ಇದರಲ್ಲಿ ಯೂಸ್ ಆಗಿ. ಈ ಸತೀಶ್ ಅವ್ರಿಗೆ ಡ್ಯಾನ್ಸು ಅವರು ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಮಾಡ್ತಾರೆ ಅವರು. ಸತೀಶ್ ಅವರು ಡ್ಯಾನ್ಸ್ ಮಾಡಿ ಎಲ್ಲ ಇದರಲ್ಲಿ ಮಾಡ್ತಾರೆ. ಅವ್ರದ್ದು ಬಾಡಿ ಲ್ಯಾಂಗ್ವೇಜು ಡಿಫ್ರೆಂಟಾಗಿ, ಒಬ್ಬ ಹೀರೋಗಳದೊಂದು ಡಿಫ್ರೆಂಟಾಗಿರುತ್ತೆ. ಇವ್ರದ್ದು ಅಷ್ಟೇ ತುಂಬ ಕಷ್ಟಪಡ್ತಾರೆ ಇವರು. ಆಮೇಲೆ ಅಯೋಗ್ಯದಲ್ಲಿ ನಾನು ಮಾಡಿದ್ದೆ ಅವ್ರಿಗೆ ಡ್ಯಾನ್ಸು ಪ್ರಾಕ್ಟಿ ಅಂದರೆ ಸ್ಪಾಟಲ್ಲೇ ಮಾಡಿದ್ದೆ ಅಯೋಗ್ಯದಲ್ಲಿ ಇಂಟ್ರೊಡಕ್ಷನ್ ಸಾಂಗ್ ಅಯೋಗ್ಯ ಅಯೋಗ್ಯ ಅಂತ. ಬರೀ 2 ಮಾಡಿದ ಸಾಂಗ್ ಅದು. ಆ್ಯಕ್ಚುಲಿ ನಮಗೆ ಟೈಮ್ ಹೇಗೆ ಕೊಡ್ತಾರೋ ಅದ್ರ ಮೇಲೆ ನಾವು ಪಿಕ್ಚರೇಷನ್ ಮಾಡಬೇಕಾಗತ್ತೆ. ನಮಗೆ ಕೊಟ್ಟಿದ್ದೆ 2 ಡೇಸಲ್ಲಿ ನಾನು ಆ ಸಾಂಗ್ನ ನನ್ನ ಕೈಯಿಂದ ಎಷ್ಟು ಬೆಸ್ಟ್ ಆಗುತ್ತೋ ಅಷ್ಟು ಮಾಡಿಕೊಡ್ಬೇಕಾಗಿತ್ತು ಆ ಸಾಂಗ್ ನಾನು ಮಾಡಿದ್ದೆ. ಕಲಾಮಾಧ್ಯಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಮರಿಬೇಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಆ ಶಾರ್ಟು ಆಮೇಲೆ ಮುರಳಿ ಸರು ಬರೀ ಉಕ್ಕ ಇದು ಹೊಡ್ಕೊಂಬರ್ತಾರೆ, ಅದು ಉಕ್ಕ ಇದು ಅದೇನಂತಾರೆ ಚುಟ್ಟ ಥರ ಇರುತ್ತಲ್ಲ ಅದು ಹೊಡ್ಕೊಂಬರ್ಬೇಕು ಅದು ಫಸ್ಟ್ ಓಪನಿಂಗಲ್ಲಿ. ಬರೀ ಅದನ್ನೇ ನಾವು ಒಂದು ದಿವಸ ತೆಗೆದಿದ್ದೀವಿ. ಕಲಾಮಾಧ್ಯಮದ ಫೇಸ್ಬುಕ್ ಪೇಜ್, ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ನೀವು ಫಾಲೋ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡೋದು ಮರಿಬೇಡಿ. ಶೇರ್ ಮಾಡಿದಾಗ ಹ್ಯಾಶ್ಟ್ಯಾಗ್ ಪರಂ ಹಾಕೋದನ್ನು ಮರಿಬೇಡಿ. ಆಗ ನೀವು ಶೇರ್ ಮಾಡಿದ ವಿಡಿಯೋಗಳು ನಮಗೆ ಸಿಗುತ್ತೆ, ನಾವು ಅದಕ್ಕೆ ಕಮೆಂಟ್ ಮಾಡ್ತೀವಿ. ಕನೆಕ್ಟ್ ಆಗಿರೋಣಂತೆ. ಆ್ಯಡ್ ಫಿಲಮ್ಸ್, ಕಾರ್ಪೊರೇಟ್ ಫಿಲಮ್ಸ್, ಡಾಕ್ಯುಮೆಂಟ್ರಿ ಫಿಲಮ್ಸ್ ಮೊದಲಾದ ವಿಡಿಯೋ ಪ್ರೊಡಕ್ಷನ್ ಸರ್ವಿಸ್ ನಮಗೆ ಬೇಕು ಅಂದರೆ ನೀವು ಕಲಾಮಾಧ್ಯಮವನ್ನು ಮುಕ್ತವಾಗಿ ಸಂಪರ್ಕಿಸಬಹುದು. ಧನ್ಯವಾದಗಳು.